ಈ ದ್ರಾವಿಡ ಸಂಘದ ಉದ್ಘಾಟನೆ ಎಷ್ಟು ಶತಮಾನಗಳ ಮುಂಚೆ ಆಗಬೇಕಾಗಿತ್ತು ಅಥವಾ ಎಷ್ಟು ದಶಕಗಳ ಮುಂಚೆ ಆಗಬೇಕಾಗಿತ್ತು ಸ್ವಾತಂತ್ರ್ಯದ ಪೂರ್ವದಲ್ಲಿ ತಮಿಳುನಾಡಿನಲ್ಲಿ ಈ ದ್ರಾವಿಡ ಪಕ್ಷ ಉದಯ ಆಯ್ತು ಅವರು ಇವತ್ತಿಗೆ ರಾಜ್ಯಭಾರ ಮಾಡ್ತಾ ಇದ್ದಾರೆ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಕಾಂಗ್ರೆಸ್ ಅನ್ನು ಅವರು ನಿರ್ನಾಮ ಮಾಡಿ ಹೋಗದ ಬಿಟ್ಟಿದ್ದಾರೆ ಕಾರಣ ಏನಪ್ಪಾ ಅಂದ್ರೆ ದ್ರಾವಿಡ ಅಸ್ಮಿತೆ ನಮ್ಮ ಕನ್ನಡಿಗರಿಗೆ ಯಾಕಿಲ್ಲ ಅಸ್ಮಿತೆ ನಾವು ಯಾವದರಲ್ಲಿನೂ ಕೂಡ ಹಿಂದೆ ಬಿಳ್ತೀವಲ್ಲ ಈ ದ್ರಾವಿಡ ಅಸ್ಮಿತೆಯಾಗಲಿ ಕನ್ನಡ ಅಸ್ಮಿತೆಯಾಗಲಿ ಈ ಧರ್ಮದ ಅಸ್ಮಿತೆಯಾಗಲಿ ಈ ಅಸ್ಮಿತೆಗಳು ನಮ್ಮಲ್ಲಿ ಯಾಕೆ ಕಾಣ್ಬರ್ತಾ ಇಲ್ಲ ಅದು ನಮ್ಮ ಸಂಸ್ಕಾರವೋ ಅಥವಾ ನಮ್ಮ ಸಂಸ್ಕಾರವನ್ನು ನಮ್ಮ ಸಂಸ್ಕಾರವೇ ನಮ್ಮ ದೌರ್ಬಲ್ಯ ಆಗಿದೆಯೋ ಅಂತ ನನಗೆ ತಿಳಿತಾ ಇಲ್ಲ ನಾನು ಅನೇಕ ಬಾರಿ ವಿಚಾರ ಮಾಡಿದೆ ನಾನು ಯಾರು ನನ್ನ ತಂದೆ ಯಾರು ನಮ್ಮ ತಾತ ಯಾರು ಅವನ ಅಪ್ಪ ಯಾರು ಸಾಮಾನ್ಯವಾಗಿ ನಾವು ಏನ್ ಮಾಡ್ತೀವಿ ನಮ್ಮ ತಾತನವರೆಗೆ ಮಾತ್ರ ತಿಳ್ಕೊಂಡಿರ್ತೀವಿ ಕೊನೆಗೆ ಹೆಚ್ಚಂದ್ರೆ ಸ್ವಲ್ಪ ಬುದ್ಧಿವಂತರು ಅವರ ಅಪ್ಪನ ಬಗ್ಗೆನೂ ತಿಳ್ಕೊಂಡಿರ್ತಾರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ತಾತನ ತಾತ ನನಗೆ ಗೊತ್ತಿಲ್ಲ ನನಗೆ ಅವ್ರ ಹೆಸರು ನೆನಪಿಲ್ಲ ಅವ್ರು ಯಾರೂರವರು ಯಾವೂರವರು ಅಂತ ಕೇಳಿಲ್ಲ ನಾನು ಆದರೆ ಈ ವಿಷಯ ತಿಳ್ಕೊಳ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿನೂ ಇರುತ್ತೆ ನಮ್ಮಲ್ಲಿರುವ ಇತಿಹಾಸದ ಕೊರತೆ ನಮ್ಮಲ್ಲಿರುವ ಅಧ್ಯಯನದ ಕೊರತೆಯಿಂದ ಅದನ್ನ ನಾವು ತಿಳ್ಕೊಂಡಿರೋದು ನೋಡಿ 65,000 ವರ್ಷಗಳ ಇತಿಹಾಸವಿರುವ ಭಾರತದಲ್ಲಿ ಇವತ್ತು ಇತಿಹಾಸ ತಿರುಚುವ ಕೆಲಸವನ್ನು ಇಂದಿನ ಸರ್ಕಾರ ಮಾಡ್ತಾ ಇದೆ ಏನ್ ಮಾಡ್ತಾ ಇದ್ದಾರೆ ಆರರೆ ಭಾರತದ ಮೂಲ ನಿವಾಸಿಗಳು ಅಂತ ಹೇಳಿ ಒಂದು ತಮ್ಮ ಕೈಯಲ್ಲಿರುವಂತ ಕೇಂದ್ರ ಸರ್ಕಾರದ ಅಧಿಕಾರದ ಕಪಿಮುಷ್ಟಿಯಿಂದ ಇಡೀ ದೇಶದಲ್ಲಿ ನಮ್ಮ ಮಕ್ಕಳಿಗೆ ಮುಂದೆ ಆರರೆ ಈ ಭಾರತದ ಮೂಲ ನಿವಾಸಿಗಳು ಅಂತ ಹೇಳ್ತಾ ಇದ್ದಾರೆ ಅಸಲಿನಲ್ಲಿ ನೋಡುವುದಾದರೆ ನಮ್ಮ ಇತಿಹಾಸನೇ ಬೇರೆ ಇದೆ ಮಾನವ ಶಾಸ್ತ್ರವನ್ನು ನಾವು ಇಷ್ಟು ದಿನಗಳವರೆಗೆ ಅಭ್ಯಾಸ ಮಾಡಿದ್ದು ಭಾಷಾ ವಿಜ್ಞಾನದ ಮೇಲೆ ಶಿಲಾಶಾಸ್ತ್ರದ ಶಾಸ್ತ್ರದ ಮೇಲೆ ಪುರಾತತ್ವ ಶಾಸ್ತ್ರದ ಮೇಲೆ ಹಾಗೂ ಇನ್ನಿತರ ಇತಿಹಾಸದ ಮೂಲವನ್ನು ತಿಳ್ಕೊಳ್ಳುವ ಆಧಾರಗಳ ಮೇಲೆ ನಾವು ಇತಿಹಾಸವನ್ನು ತಿಳ್ಕೊಳ್ತಾ ಇದ್ದೀವಿ ಆದರೆ ಇವತ್ತು ನಮಗೆ ಒಂದು ದೊಡ್ಡ ವಿಪನ್ ಸಿಕ್ಕಿದೆ ಅದು ಏನಪ್ಪಾ ಅಂದ್ರೆ ಡಿಎನ್ಎ ಎಲ್ಲರಿಗೂ ಗೊತ್ತಿದೆ ಡಿಎನ್ಎ ಅಂತ ಹೇಳಿ ಏನಾದ್ರೂ ಗದ್ದಲ ಮಾಡಿದ್ದಂದ್ರೆ ನಾಳೆ ನಾನು ಹೇಳಿದ ಡಿಎನ್ಎ ಪರೀಕ್ಷೆ ಮಾಡಿ ಒಳಗೆ ಹಾಕಿಸ್ತಾಳ ಅನ್ನುವಂಥದ್ದು ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಗೊತ್ತು ಆ ಡಿಎನ್ಎ ಏನಿದೆಯಲ್ಲ ಆ ಡಿಎನ್ಎ ಮುಖಾಂತರ ನಾನು ಯಾರು ನಮ್ಮ ತಂದೆ ಯಾರು ನನ್ನ ಪೂರ್ವಜರು ಯಾರು ಅನ್ನುವಂತ ವಿಷಯ ಇವತ್ತು ಜಗಜ್ಜಾಹಿರಾಗ್ತದೆ ಈಗ ನಮಗೆ ತಿಳಿದು ಬಂದಿರುವಂತ ಡಿಎನ್ಎಗಳ ಪ್ರಕಾರ ಭಾರತದ ಮೂಲ ನಿವಾಸಿಗಳು ಆಫ್ರಿಕನ್ನರು ಈ ಆಫ್ರಿಕನ್ನರು 70,000 ವರ್ಷಗಳಿಂದ ಹೊರ ಅರಿವು ಅಂದ್ರೆ ಆಫ್ರಿಕದಿಂದ ಹೊರ ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾರೆ 5 ವರ್ಷಗಳ ಅವಧಿಯಲ್ಲಿ ಅಂದ್ರೆ 70ರಿಂದ ಪ್ರಾರಂಭವಾಗಿ 65,000 ವರ್ಷಗಳ ಪೂರ್ವದಲ್ಲಿ ಭಾರತಕ್ಕೆ ಬಂದು ಮುಟ್ತಾರೆ ಅವರು ಇದು ಒಂದನೆಯ ಒಳಹರಿವು ನಮ್ದು ಅದಕ್ಕೆ ವೈಜ್ಞಾನಿಕವಾದ ಪುರಾವೆಗಳು ಸಿಕ್ಕಿದರೆ ನಾವು ಪುಂಗಿದಾಸರಲ್ಲ ಅಥವಾ ಏನೋ ಹೇಳಿ ನಿಮ್ಮನ್ ಕಡೆ ಚಪ್ಪಾಳೆ ಹೊಡೆಸ್ಕೊಂಡು ಹೋಗೋ ಜನರಲ್ಲ ನಮಗೆ ಪುರಾವೆಗಳು ಸಿಕ್ಕಿದಾವೆ ಅನೇಕ ಸಂಶೋಧಕರು ಇದರ ಬಗ್ಗೆ ಸಂಶೋಧನೆ ಮಾಡಿ ನಿಖರವಾದ ವರದಿಗಳನ್ನು ಕೊಟ್ಟಿದ್ದಾರೆ ಅದನ್ನ ನಮ್ಮವರೇ ಆದ ಲಕ್ಷ್ಮೀಪತಿ ಕೋಲಾರ್ ಅವರು ಒಂದು ಭಗವದ್ಗೀತೆ ತರ ಬರೇ ಒಂದು 59 ಪೇಜಿನ ಪುಸ್ತಕನ ಬರೆದ್ಬಿಟ್ಟಿದ್ದಾರೆ ಅದರಲ್ಲಿರುವಂತಹ ಒಂದೊಂದು ಶಬ್ದಗಳು ಕೂಡ ಸತ್ಯಕ್ಕೆ ಸತ್ಯವೇ ಇದಾವೆ ಸತ್ಯಕ್ಕೆ ಸಮೀಪನೋಡ ಹೇಳುದಿಲ್ಲ ಸತ್ಯವೇ ಇದಾವೆ ಯಾಕಂದ್ರೆ ಅದು ವೈಜ್ಞಾನಿಕ ಪುರಾವೆಗಳನ್ನ ಒದಗಿಸ್ತದೆ ನಿಮ್ಗೆ ಅದು ಹೊರಗಡೆ ಸಿಗುತ್ತೆ ಪುಸ್ತಕ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ